ನಮಸ್ತೆ, ಸಿಂಚನ ಕಿಚನ್ಗೆ ಸ್ವಾಗತ. ಇವತ್ತು ದಂಟು ಸೊಪ್ಪಿನಿಂದ ಚಟ್ನಿ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ದಂಟು ಸೊಪ್ಪಿನಿಂದ ನಾನು ಅದರ ಕಡ್ಡಿಯಿಂದ ಚಟ್ನಿ ಮಾಡುವುದು ಹೇಗೆ ಅಂತ ತೋರಿಸಿದ್ದೇನೆ. ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ನಾನಿಲ್ಲಿ ಚಟ್ನಿ ಮಾಡುವುದಕ್ಕೆ ದಂಟು ಸೊಪ್ಪಿನ ಕಡ್ಡಿ ಇರುತ್ತಲ್ಲ, ಅದರಿಂದನೇ ಚಟ್ನಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇರೋದು. ನೋಡಿ, ಈ ಥರ ಕಡ್ಡಿ ಎಲ್ಲವೂ ನಾವು ಬಿಡಿಸ್ಬೇಕು. ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲವೂ ಈ ಥರ ಸೋಸಿ ಇಟ್ಕೋಬೇಕು ನಾವು. ಫಸ್ಟು ನಾನಿಲ್ಲಿ ಇಷ್ಟನ್ನು ಸೋಸಿ ಇಟ್ಟಿದ್ದೇನೆ. ಇದಿಷ್ಟೇ ನಿಮಗೆ ತೋರಿಸುವ ಸಲುವಾಗಿ ಸೋಸ್ತಾ ಇರೋದು. ನೋಡಿ, ಈ ಥರನೇ ನಾವು ಇದನ್ನು ಬಿಚ್ಚಬೇಕು ಸಿಪ್ಪೆ. ನೋಡಿ, ನಾನಿಲ್ಲಿ ಯಾವ ಥರ ಬಿಚ್ಚಿದ್ದೀನಿ ಅದೇ ಥರ ಬಿಚ್ಚಿ ಇಟ್ಬಿಡಬೇಕು ನಾವು ಫಸ್ಟು. ಈಗ ನಾನಿಲ್ಲಿ ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 10 to 12 ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಫಸ್ಟು ನಾವಿಲ್ಲಿ ಹಸಿಮೆಣಸಿನ್ಕಾಯಿಯನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು. ನೋಡಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹುರಿದ ನಂತರ ನಾವು ದಂಟನ್ನು ಹಾಕಬೇಕಾಗುತ್ತೆ. ದಂಟು ಸೊಪ್ಪಿನ ಕಡ್ಡಿಯನ್ನು ಹಾಕಿ ಈಗ ಇದು ಕೂಡ ಹಾಕಿ ನಾವು ಚೆನ್ನಾಗಿ ಹುರಿಬೇಕು. ನೋಡಿ, ಇದು ತುಂಬ ಬೇಗನೆ ಹುರಿಯುತ್ತದೆ. ನಾವು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಎಲ್ಲವೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಕೆಂಪಗಾಗಬೇಕು ಒಂದು ಸ್ವಲ್ಪ ಇದು. ನೋಡಿ, ಇದು ಚಟ್ನಿ ತುಂಬಾ ಡಿಫ್ರೆಂಟಾಗಿದೆ ಮತ್ತು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗಂತೂ ಅನ್ನಕ್ಕೂ ಚೆನ್ನಾಗಿರುತ್ತದೆ. ನಾನಿಲ್ಲಿ ಮತ್ತೆ ಒಂದು 2 tablespoons ಎಣ್ಣೆ ಹಾಕಿ ಚೆನ್ನಾಗಿ ಹುರಿತಾ ಇರೋದು. ಇದು ಒಂದು ಸ್ವಲ್ಪ ನಾವು ಚೆನ್ನಾಗಿ ಕೆಂಪಗಾಗಬೇಕು. ನಂತರ ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ 1 tablespoons, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಕರಿಬೇವು, ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ನೋಡಿ, ತುಂಬಾ ಕಡಿಮೆ ಸಾಮಗ್ರಿಯನ್ನು ಉಪಯೋಗಿಸಿ ನಾವು ಈ ಚಟ್ನಿಯನ್ನು ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ, ಇವಾಗ ಇದು ಚೆನ್ನಾಗಿ ಕೆಂಪಗಾಗಿದೆ. ಇಷ್ಟಾದರೆ ಸಾಕು, ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಲು ಬಿಟ್ಬಿಡಬೇಕು ನಾವು. ನೋಡಿ, ಇವಾಗ ಇದು ತಣ್ಣಗಾಗಿದೆಯಲ್ಲ, ಈಗ ಇದನ್ನು ನಾವು ಮಿಕ್ಸಿ ಮಾಡಬೇಕು. ನಾನೀಗ ಇಷ್ಟನ್ನು ನಾನು ಹುರಿದಿರುವ ಸೊಪ್ಪನ್ನು ಎಲ್ಲವೂ ಇದಕ್ಕೆ ಹಾಕಿ ನೋಡಿ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಮತ್ತು ಒಂದು 2 tablespoons ಶೇಂಗಾ ಪುಡಿ ಹಾಕಿ ತರಿ ತರಿಯಾಗಿ ಮಿಕ್ಸಿ ಮಾಡುವುದು. ನೋಡಿ, ಇಷ್ಟು ಸಣ್ಣಗೆ ಆದರೆ ಸಾಕು, ಚಟ್ನಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.